ಸಚಿವ ಎ ಮಂಜು ಅವರು ಕಾನೂನನ್ನು ಗಾಳಿಗೆ ತೋರಿದ್ದಾರೆ. ಅವರು ಬಗರ್ ಹುಕುಂನಲ್ಲಿ ಅವ್ಯವಹಾರ ಮಾಡಿದ್ದಾರೆ. ದರ ಕುರಿತು ಸಾಕ್ಷ್ಯಾಧಾರಗಳು ನಮ್ಮಲ್ಲಿ ಇದೆ ಎಂದು ಗಂಭೀರ ಆರೋಪ ಮಾಡಿದರು. ಅರಕಲಗೂಡಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದೇವೇಗೌಡ ಅವರು ಮಾತನಾಡಿದರು. ಡಿಸಿ ರೋಹಿಣಿ ಸಿಂಧೂರಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಶ್ರವಣ ಬೆಳಗೊಳ ಮಹಾಮಸ್ತಕಾಭಿಷೇಕ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಆದರೆ ಸಚಿವ ಎ ಮಂಜು ಅವರು ಚುನಾವಣೆ ಕಮಿಷನರ್ಗೆ ಡಿಸಿ ರೋಹಿಣಿ ಸಿಂಧೂರಿ ಅವರನ್ನು ವರ್ಗಾವಣೆ ಮಾಡಿ ಎಂದು ಹೇಳಿದ್ದಾರೆ. ಅದು ಸಾಧ್ಯವೇ ಎಂದು ಎಚ್ ಡಿ ದೇವೇಗೌಡರು ಪ್ರಶ್ನಿಸಿದರು. ಇನ್ನು ಸಿದ್ದರಾಮಯ್ಯನವರು ಎಚ್ ಡಿ ರೇವಣ್ಣನವರನ್ನು ಸೋಲಿಸಬೇಕೆಂದು ಪಣ ತೊಟ್ಟಿದ್ದಾರೆ. ಆದರೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ ಎಂದರು. ಕಾಂಗ್ರೆಸ್ ನಿಲ್ಲೇಬೇಕು ಅನ್ನೋ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಪೀಠಿಕೆಯಾಗಿ ಕೆಲವು ನಿರ್ಣಯಗಳು ಹೊರಬಿದ್ದ ಜಿಲ್ಲಾ ಉಸ್ತುವಾರಿ ಸಿಕ್ಕೊಂಡು ಸಚಿವ ಸಂಪುಟ ಸಚಿವರು ಈ ಜಿಲ್ಲೆಯ ಆಡಳಿತ ವ್ಯವಸ್ಥೆ ಇಷ್ಟೊಂದು ತೀವ್ರವಾಗಿ ಹರಿಯಲಿಕ್ಕೆ ಮುಖ್ಯಮಂತ್ರಿಗಳ ಕುಮ್ಮಕ್ಕೆ ಕಾರಣ. ಹಾಗಿದ್ರೆ ಸಾಕ್ಷಿ ನೆನಪು ಯಾವ ಆಧಾರದ ಮೇಲೆ ನಿಮಗೆ ಆಪತ್ತಿ ಮುಚ್ಚಿ ನಾವೇ ಹೋಗುವ ಪ್ರಶ್ನೆಯಿಂದ ನಿಮಗೆ ಕಾಣದ ಮಾಧ್ಯಮ ಸ್ನೇಹಿತರು ಏನಾದ್ರು ಐದೇ ಮರಿ ನೆನ್ನೆ ಉಚ್ಚರ ಲೀಸಿಸ್ಕೊಂಡಿದ್ದೆ ಅವ್ರಿಗೆ ಪರ್ಮಿಷನ್ ಇದೆ. ನನ್ನ ಸ್ಟ್ಯಾಪ್ ಕೂಡ ಹೊರಗಡೆ ಬರಲಿ ಅಂತ ಆಗ್ಬಿಡಲ್ಲ. ಕ್ಯಾನ್ ಯು ಎಕ್ಸ್ಪೆಕ್ಟ್ ಕ್ಲಿಯರ್ ಬೇರ್ ಎಲೆಕ್ಷನ್? ಎಲೆಕ್ಷನ್ ಕಮಿಷನ್ ಮಸ್ಟ್ ಟೇಕ್ ಕಂಟ್ರೋಲ್. ನಮ್ಮಲ್ಲಿ ಏನಾದ್ರು ನಾವು ತಪ್ಪು ಮಾಡಿದ್ರೆ ನಮ್ಮೆಲ್ಲೂ ಕ್ರಮ ತಗೋ.